ಬೆಂಗಳೂರಲ್ಲಿ ಸಚಿವರಿಗೆ ಡಿಕೆ ಶಿವಕುಮಾರ್ ಡಿನ್ನರ್ ಆಯೋಜನೆ ಮಾಡಿದ್ದಾರೆ. ಸರ್ಕಾರ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಸುರೇಶ್ ನಿವಾಸದಲ್ಲಿ ಪಾರ್ಟಿ ಆಯೋಜನೆ ಮಾಡಲಾಗಿದೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಕೂಡ ಚರ್ಚೆಯಾಗುತ್ತೆ ಅಂತ ಹೇಳಲಾಗುತ್ತೆ. ಶಿಕ್ಷಕ ಪದವೀಧರ ಕ್ಷೇತ್ರ ಚುನಾವಣೆ ಗೆಲುವಿಗಾಗಿ ತಂತ್ರಗಾರಿಕೆಯನ್ನು ಈ ಮೂಲಕ ಹೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಬಿಎಂಪಿ ಸೇರಿದಂತೆ ಸ್ಥಳೀಯ ಚುನಾವಣೆ ತಯಾರಿ ಕುರಿತು ಕೂಡ ಇಲ್ಲಿ ಅನೌಪಚಾರಿಕವಾದಂತಹ ಚರ್ಚೆ ನಡೆಯುತ್ತೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ಮಾತುಕತೆ ಕೂಡ ಇಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈಗ ಸಚಿವರಿಗೆ ಒಂದು ಡಿನ್ನರ್ ಮೀಟಿಂಗನ್ನು ಏನು ಆಯೋಜನೆ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ, ಬಿಬಿಎಂಪಿ ಎಲೆಕ್ಷನ್ನು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಏನು ಶಿಕ್ಷಕ ಪದವೀಧರ ಕ್ಷೇತ್ರದ ಚುನಾವಣೆ, ಗೆಲುವಿಗಾಗಿ ತಂತ್ರಗಾರಿಕೆ ಮಾಡೋದು, ಹೀಗೆ ಹಲವು ವಿಚಾರಗಳ ಕುರಿತಾದಂತಹ ಒಂದು ಚರ್ಚೆ. ಬೆಂಗಳೂರಿನಲ್ಲಿ ಸಚಿವರಿಗೆ ಡಿಕೆ ಶಿವಕುಮಾರ್ ಡಿನ್ನರ್ ಆಯೋಜನೆ ಮಾಡಲಾಗ್ತು. ಸಚಿವರಿಗೆ ಯಾಕೆ ಡಿಕೆ ಶಿವಕುಮಾರ್ ಔತಣಕೂಟವನ್ನು ಆಯೋಜನೆ ಮಾಡಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಇಲ್ಲಿ ಮುಂದಾಗ್ತದೆ. ಯಾಕಂದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಸುಳಿವು ನೀಡಿದ್ರು ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಕಂಟಿನ್ಯೂ ಆಗ್ತಾರಾ ಅಥವಾ ಬಿಟ್ಟು ಕೊಡುವಂತಹ ಚರ್ಚೆ ಕೂಡ ಆಗುತ್ತೆ. ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಇದೆ ಸಂದರ್ಭದಲ್ಲಿ. ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದೇ ಕಾರಣಕ್ಕೆ ಒಂದು ಉಭಯ ಕುಶಲೋಪರ್ಯ ಈ ಒಂದು ಡಿನ್ನರ್ ಆಯೋಜನೆ ಅಂತ ಹೇಳಲಾಗ್ತಾ ಇದೆ. ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸೊ ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಸೊ ಸಚಿವರನ್ನ ಇದೇ ಸಂದರ್ಭದಲ್ಲಿ, ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಒಮ್ಮತದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಂದಾಗ ಸೊ ಎಷ್ಟು ಜನ ಸಚಿವರುಗಳು ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ಅಥವಾ ಒಂದು ಡಿನ್ನರ್ ಆಯೋಜನೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಒಂದು ವರ್ಷ ಪೂರೈಸಿದೆ ಅನ್ನುವಂತಹ ವಿಷಯ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಇಲ್ಲಿ ಅನೌಪಚಾರಿಕವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ರಾಜ್ಯದಲ್ಲಿ. ಈ ಹಿಂದೆ ಮೂರು DCM ಕೂಗಿತ್ತು, ಈಗ ಅದೆಲ್ಲವೂ ಕೂಡ ಸದ್ದು ಕಡಿಮೆ ಆಗಿದೆ. ಸಚಿವರು ತಮ್ಮ ತಮ್ಮ ಕೆಲಸ ನಿರ್ವಹಿಸ್ತಿದ್ದಾರೆ, ಒಂದಷ್ಟು ಟಾಸ್ಕ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಬಟ್ DCM ಸಚಿವರಿಗೆ ಯಾಕೆ ಈ ಒಂದು ಡಿನ್ನರ್ ಅಂತ ಅಂದಾಗ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಅನೌಪಚಾರಿಕವಾಗಿ ಯಾವೆಲ್ಲ ವಿಷಯಗಳು ಇಲ್ಲಿ ಚರ್ಚೆಗೆ ಬರುತ್ತೆ? ಶಿಲ್ಪಾ, ಏನು ಡಿಕೆ ಶಿವಕುಮಾರ್ ಅವರು ಇಂದು ಸಂಜೆ ತಮ್ಮ ಸಹೋದರ ನಿವಾಸ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡುವಂತದ್ದು ಎರಡು ವಿಷಯಕ್ಕೆ ಪ್ರಮುಖವಾಗಿ ಮೊದಲನೇದಾಗಿ ಅಂತಂದ್ರೆ ಈ ಒಂದು ಸರ್ಕಾರ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆ ಒಂದು ಸಂತೋಷಕ್ಕೋಸ್ಕರ ಈ ಒಂದು ಸಭೆಯನ್ನ ಅಥವಾ ಏನು ಡಿನ್ನರ್ ಮೀಟಿಂಗ್ ನ ಆಯೋಜನೆ ಮಾಡಿದ್ದಾರೆ ಅಂತನ್ನೋದು ಮೊದಲೇ ಮಾಹಿತಿ. ಆದ್ರೆ ಡಿನ್ನರ್ ಮೀಟಿಂಗ್ ಅಲ್ಲಿ ಏನೇನು ಚರ್ಚೆ ಆಗುತ್ತೆ ಮತ್ತು ಆ ಒಂದು ಚರ್ಚೆಯಿಂದ ಔಟ್ಪುಟ್ ಏನೇನು ಬರುತ್ತೆ ಅಂತದನ್ನು ನಂತರ ತಿಳ್ಕೊಳ್ಬೇಕಾಗತ್ತೆ. ಎರಡನೇ ವಿಷಯ ಅಂತಂದ್ರೆ ಈ ಒಂದು ಬಹುತೇಕ ಡಿನ್ನರ್ ಮೀಟಿಂಗ್ ಸಭೆಗಳೇ ನಡೀತವೆ, ಅವೆಲ್ಲ ಈ ರೀತಿ ಒಂದು ವಿಶ್ವಾಸಕ್ಕೆ ಪಡ್ಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ನಡೀತವೆ ಹೊರತು ಮತ್ತೇನು ಅಲ್ಲ. ಹಾಗಾಗಿ ಲೋಕ ಡಿಕೆ ಶಿವಕುಮಾರ್ ಅವರು ಏನು ನಡೀತಿರುವಂತ ಈ ಒಂದು ಎಲ್ಲ ಬೆಳವಣಿಗೆಗಳಿಗೂ ಸಹ ಈ ಒಂದು ಡಿನ್ನರ್ ಮೀಟಿಂಗ್ ಗಳಿಗೆ ಡಿಕೆ ಶಿವಕುಮಾರ್ ಆಹ್ವಾನ ಮಾಡಿರೋದು ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಬಹುದಾಗಿತ್ತು, ಆದ್ರೆ ಅವರು ಅದರ ಬದಲಾಗಿ ಏಕಾಏಕಿ ಆ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಡಿಕೆ ಶಿವಕುಮಾರ್ ಆಯೋಜನೆ ಮಾಡಿದ್ದಾರೆ. ಹೀಗಾಗಿ ಬೇರೆ ಬೇರೆ ಲೆಕ್ಕಾಚಾರಗಳು ಸಹ ಕೇಳಿ ಬರ್ತಾ ಇದೆ. ಆ ಲೆಕ್ಕಾಚಾರಗಳನ್ನ ಏನು ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆಯನ್ನ ಮಾಡ್ತಾರೆ, ಚರ್ಚೆ ನಂತರದ ಬರುವಂತ ಔಟ್ಕಮ್ ಮೇಲೆ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಕೆಪಿಸಿ ಅಧ್ಯಕ್ಷ ಬದಲಾವಣೆ ಇರಬಹುದು ಅಥವಾ ಡಿಸಿಎಂ ಬದಲಾವಣೆ ಇರಬಹುದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಕಡೆ ಚರ್ಚೆ ಬರ್ತಾ ಇದೆ. ಇವೆಲ್ಲವೂ ಸಹ ಈ ಸಂದರ್ಭದಲ್ಲಿ ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ ಅಂತ ಲೆಕ್ಕಾಚಾರ ಬಂದ್ರೂ ಸಹ ಅದು ಅಷ್ಟು ಸ್ವಲ್ಪ ಸಾಧ್ಯವಲ್ಲ. ಈ ಒಂದು ಏನು ಚರ್ಚೆಯನ್ನ ಕೈಗೊಳ್ಳೋದು ಕೇವಲ ಔಪಚಾರಿಕವಾಗಿ ಚರ್ಚೆಯನ್ನ ಮಾಡಿ ಈ ಒಂದು ಸಭೆಯಲ್ಲಿ ಚರ್ಚೆನ ಊಟವನ್ನ ಭೋಜನ ಊಟವನ್ನ ಮಾಡುವಂತ ಸಾಧ್ಯತೆ ಇದೆ. ಧನ್ಯವಾದ ರಾಜಪ್ಪ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292
ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.